Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಪಾರ್ಟಿ ಕೊಡಲ್ವಾ ಶಿವಪ್ರಸಾದ್? ಭಗವಂತ, ನೀನು ನನಗೆ ಈ ಮನೆ ಕೊಟ್ಟಿದ್ದೇ ನೀನು. ನಿನಗೆ ನಾನು ಏನಂತಾನೇ ಕೊಡೋಕ್ಕಾಗುತ್ತೆ. ಆದರೂ ಮನೆ ತಗೊಂಡ್ಮೇಲೆ ಲೈಫೇ ಚೇಂಜ್ ಆಗೋಯ್ತು ನೋಡು. ನನಗೆ ಯಾವ ಬದಲಾವಣೆನೂ ಕಾಣಿಸ್ತಿಲ್ಲ. ಯಾಕೆ ಭಗವಂತ? ಮನೆ ಪತ್ರದಲ್ಲಿ ಹೆಸರು ಬದಲಾಗಿದೆ ಶಿವಪ್ರಸಾದ್, ಆದರೆ 20 ವರ್ಷದಿಂದ ಅದೇ ಮನೆಯಲ್ಲಿದ್ದೆ, ಈಗಲೂ ಅದೇ ಮನೆಯಲ್ಲಿದ್ದೀನಿ. ಆಗ ಮನೆಗೆ ಬಾಡಿಗೆ ಕಟ್ತಿದ್ದೆ, ಈಗ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೆ. ಏನಿದೆ ವ್ಯತ್ಯಾಸ? ಹೀಗನ್ಬಿಟ್ಟ ನಿನಗೆ ಪರ್ಮನೆಂಟ್ ಅಡ್ರೆಸ್ ವಿಷಯ ಗೊತ್ತಾ? ಈಗ ಅಕ್ಕಪಕ್ಕದವರೆಲ್ಲ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ, ಆಫರ್ ಲೆಟರ್ಗೆ ಎಲ್ಲ ನಮ್ಮನೆ ಅಡ್ರೆಸ್ ಕೇಳ್ತಾ ಇದ್ದಾರೆ. ಯಾಕೆಂದರೆ ಈಗ ನಮ್ಮನೆ ಅಡ್ರೆಸ್ಸು ಪರ್ಮನೆಂಟ್ ಆಯ್ತಲ್ಲ, ಅದಕ್ಕೆ ಇಲ್ಲಾಗಿದೆ ಭಗವಂತ ಚೇಂಜಸ್ಸು. ದೇಹದಿಂದ ದೇಹಕ್ಕೆ ಓಡಾಡುವ ಆತ್ಮಕ್ಕೆ ಯಾವುದೇ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ಹಾಗಿದ್ಮೇಲೆ ದೇಹಕ್ಕೆ ಯಾಕೆ ಪರ್ಮನೆಂಟ್ ಅಡ್ರೆಸ್? ಅಂದರೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಪಡೋದೇ ತಪ್ಪು ಅಂತೀಯಾ? ಖಂಡಿತ ತಪ್ಪಲ್ಲ. ಆದ್ರೆ ಸ್ವಂತ ಮನೆ ಇಲ್ಲ ಅಂತ ಕೊರಗೋದು ತುಂಬಾ ತಪ್ಪು. ಈ ಪ್ರಕೃತಿಯಲ್ಲಿ ಯಾವುದು ಯಾರಿಗೂ ಸೇರಿದ್ದಲ್ಲ, ಎಲ್ಲವೂ ಎಲ್ಲರಿಗೂ ಸೇರಿದೆ. ಈ ಭೂಮಿ ಎಲ್ಲರ ಸ್ವತ್ತು. ಅಲ್ಲಿ ಗೋಡೆ ಕಟ್ಟಿ ಸ್ವಂತ ಅಂದಿದ್ದು ನೀವು. ಇಲ್ಲಿ ಕಟ್ಟಡಕ್ಕೆ ಬೆಲೆ ಇಲ್ಲ, ಕಾಯಕಕ್ಕಿದೆ ಬೆಲೆ. ಇಲ್ಲಿ ಇಟ್ಟಿಗೆಗೆ ಬೆಲೆ ಇಲ್ಲ, ಒಗ್ಗಟ್ಟಿಗಿದೆ. ಇಲ್ಲಿ ಬಾಗಿಲಿಗೆ ಬೆಲೆ ಇಲ್ಲ, ಭಾವನೆಗಳಿಗಿದೆ. ಇಲ್ಲಿ ಕಲ್ಲಿಗೆ ಬೆಲೆ ಇಲ್ಲ, ಸೊಲ್ಲಿಗಿದೆ. ಇಲ್ಲಿ ವಿನ್ಯಾಸಕ್ಕೆ ಬೆಲೆ ಇಲ್ಲ, ವಿನಯಕ್ಕಿದೆ. ಇಲ್ಲಿರೋ ತಾರಸಿಗೆ ಬೆಲೆ ಇಲ್ಲ, ತಾಳ್ಮೆಗಿದೆ ಶಿವಪ್ರಸಾದ. ಎಂಥ ಮಾತು ಹೇಳಿದೆ ಭಗವಂತ, ಎಂಥ ಮಾತು ಹೇಳಿದೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ನಮಗೆ ಅಂತ ಒಂದು ಸೂರ್ಯ ಇರಬೇಕು ಅಂತ ಆಸೆ ಪಡ್ತೀವಿ. ಅದಕ್ಕೋಸ್ಕರ ಕಷ್ಟಪಡ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಆ ಹೋರಾಟದಲ್ಲಿರೋ ಸುಖ, ಕೈಗೆ ಫಲ ಸಿಕ್ಕಾಗ ಇರಲ್ಲ ಅಂತ ನನಗೀಗ ಗೊತ್ತಾಯಿತು. ನಮ್ಮ ಕೈಯಲ್ಲಿ ಏನಿದೆಯೋ ಅದರಲ್ಲೇ ನಾವು ಸುಖ ಕಾಣಬೇಕು. ನಾವು ನ್ಯಾಯವಾಗಿ ಪ್ರಾಮಾಣಿಕವಾಗಿದ್ದರೆ ಆಗ ಎಲ್ಲ ನೀನೇ ಕೊಡ್ತೀಯ ಅಲ್ವಾ ಭಗವಂತ? ಅದಕ್ಕೆ ನೀನೇ ಸಾಕ್ಷಿ ಶಿವಪ್ರಸಾದ್. ಬಂದಾಗಿಂದ ಮನೆಗೆಲ್ಲ ಕಾಣ್ಕೊಂಡು ಸುಮ್ಮನೆ ಕೂಕೊಂಡಿರಲ್ಲ ಗುರುಗಳೇ, ಎಂತಾರು ಸಮಸ್ಯೆ ಇದ್ರೆ ಹೇಳಿ ಮರ್ರೆ. ಇದೆ ಈ ಮನೆಯಲ್ಲಿ ವಾಸ್ತು ಸಮಸ್ಯೆ ಖಂಡಿತವಾಗಿಯೂ ಇದೆ. ಆಪ್ತ ಮಿತ್ರ ಫಿಲ್ಮ್ ಅವಿನಾಶ್ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಅದೇನ್ ಸಮಸ್ಯೆ ಅಂತ ನೀವೇ ಬಾಯಿ ಬಿಟ್ಟು ಹೇಳಿ ಸ್ವಾಮಿ. ಕುಬೇರನ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅದಕ್ಕೆ ಕುಬೇರ ಧಗಧಗ ಅಂತ ಉರಿದೋಗ್ತಾ ಇದ್ದಾರೆ. ಗಿರಿ, ಅಡುಗೆ ಮನೆ ಮೂಲೆಯಲ್ಲಿ ಜೇಳೆ ಇದ್ದಿದ್ದಕ್ಕೆ ರಾಮರಾಮ ಅನ್ಕೊಂಡು ಲಕ್ಷ್ಮಣ್ ರೇಖೆ ಹಾಕ್ದೆ, ಆದ್ರೂ ಹೋಗ್ಲಿಲ್ಲ. ಈಗ ಕುಬೇರನ್ಗೆ ಯಾವ ರೇಖೆ ಹಾಕ್ಲಿ? ಇಂಥ ವಿಷಯಗಳೆಲ್ಲ ತಮಾಷೆ ಮಾಡಬಾರ್ದು. ಇನ್ನು ಅಗ್ನಿ ಮೂಲೆ, ಅಗ್ನಿ ಮೂಲೆಯಲ್ಲಿ ಬೆಡ್ರೂಮ್ ಇರೋದ್ರಿಂದ ನೀವು ದುಡಿತಾ ಇರೋ ದುಡ್ಡು ಯಾವುದು ಕೈಗೆ ಹತ್ತುತ್ತಾ ಇಲ್ಲ. ಸ್ವಾಮಿ, ನಾನು ಅಲ್ಲಿ ಮಲಗೋದು ಅದ್ಯಾವ ಮೂಲೆ? ಅದು ವಾಯು ಮೂಲೆ. ವಾಯು ಮೂಲೆ, ಅದಕ್ಕೆ ರಾತ್ರಿ ಎಲ್ಲ ಹಿಂದೆ ಸೌಂಡ್ ಬರ್ತಾ ಇತ್ತು. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಗುಣ ಆಗ್ಲಿಲ್ಲ. ಅಂದ್ರೆ ಇದು ವಾಯುಮೂಲೆ ದೋಷ. ಹೌದು ಹೌದು. ಇನ್ನು ಆ ದಿಕ್ಕಿಗೆ ಬಂದ್ರೆ ಅಲ್ಲಿ ಮಕ್ಕಳು ಬೆಡ್ರೂಮ್ ಇರೋ ಕಾರಣ ವಿದ್ಯೆ ಎಲ್ಲ ನೈವೇದ್ಯ ಆಗೋಗ್ತಾ ಇದೆ. ನಿಜ ನಿಜ. ಅದಕ್ಕೆ ಪಾಪ ನಮ್ ಸ್ಕಂದನ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೋಳಿ ಫಾರ್ಮ್ ಅಲ್ಲಿ ಇರೋಕ್ಕಿಂತನೂ ಜಾಸ್ತಿ ಮೊಟ್ಟೆಗಳಿವೆ. ಪ್ರಣೀನು ಅದೇ ರೂಮ್ ಅಲ್ಲಿ ಇರೋದು, ಅವಳು ಮಾತ್ರ ಯಾಕೆ ಚೆನ್ನಾಗಿ ಓದ್ತಾಳೆ?
ಗುರುಗಳೇ ನೀವೇ ಎಲ್ಲ ಕಂಡಿರಿ, ಪಾಪ ನಮ್ಮ ಶಿವವ್ರು ರೀಸೆಂಟ್ ಆಗಿ ಮನೆ ತಗೊಂಡಿರೋ, ಅದಕ್ಕೆ ನೀವೇ ಒಂದು ಈ ಸಮಸ್ಯೆಗೆ ಪರಿಹಾರ ಹೇಳಿಬಿಡಿ ಅಲ್ಲ. ಮನೆಗೋಡೆ ಎಲ್ಲ ಹೊಡೆದಾಕಿ ಮತ್ತೆ ಹೊಸ್ತಾಗಿ ಕಟ್ಟಬೇಕಾಗತ್ತೆ. ಇದು ನಿಮ್ಮಿಂದ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ವಿರಳ ವಾಸ್ತು ಅಂತ ಒಂದು ಯಂತ್ರ ಸಿಗುತ್ತೆ, ಅದನ್ನ ತಗೊಂಡು ಬಂದು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಎಷ್ಟಾಗಬಹುದು? ಜಸ್ಟ್ 21,000 ರೂಪಾಯಿ. ತೋರಿಸ್ಬಿಡ್ಲ? ಬೇಡ ಸ್ವಾಮಿ, ಬೇಡ. ನಾನು ಇಂಥದನ್ನೆಲ್ಲ ಮಾಡಿಸೋದಿಲ್ಲ. ಹಾಗಂತ ವಾಸ್ತುಶಾಸ್ತ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಎಲ್ಲ ಶಾಸ್ತ್ರಗಳ ಬಗ್ಗೆ ಅಪಾರವಾದ ಗೌರವ ಇದೆ. ತಪ್ಪಾಗ್ತಾ ಇರೋದು ಶಾಸ್ತ್ರಗಳಿಂದ ಅಲ್ಲ, ಅದನ್ನ ಬಳಸ್ಕೊಂಡು ಜನಗಳನ್ನ ಹೆದರಿಸಿ ದುಡ್ಡು ಮಾಡ್ತಾ ಇದ್ದೀರಲ್ಲ ನಿಮ್ಮಂಥವರಿಂದ. ನೋಡಿ ಸ್ವಾಮಿ, ನಮ್ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಎಲ್ಲಿ ಒಲೆ ಉರಿಯುತ್ತೋ ಅದೇ ಅಗ್ನಿ ಮೂಲೆ. ನಾವು ಹಾಯಾಗಿ ಎಲ್ಲಿ ನಿದ್ದೆ ಮಾಡ್ತೀವೋ ಅದೇ ನಮಗೆ ಕುಬೇರ ಮೂಲೆ. ಭಗವಂತ ನೆಲೆಸಿರೋ ಪ್ರತಿಯೊಂದು ಮೂಲೆನೂ ನಮಗೆ ದೇವ ಮೂಲೆನೆ. ನೋಡಿ ಶಿವ, ತಲೆ ಗಟ್ಟಿದೆ ಅಂತ ಬಂಡೆ ಗುದ್ದ ಕೆಲಸ ಮಾಡ್ತಿದ್ದೀರಾ, ಇದು ಒಳ್ಳೇದಲ್ಲ. ನೋಡಿ ಸ್ವಾಮಿ, ಹೃದಯ ಕುಬೇರ ಮೂಲೆಯಲ್ಲಿಲ್ಲ, ಆದ್ರೂ ನಮ್ಮಲ್ಲಿ ಸುಮಾರು ಜನ ಹೃದಯ ಶ್ರೀಮಂತರಿದ್ದಾರೆ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸಲ ಈ ಮನೆ ಹೊಸಲು ತುಳಿಯಲ್ಲ ನಾನು. ಎಲ್ಲಾನು ಲಾಸ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕೇಳೋಕೆ ಅಂತ ನನ್ನ ಹತ್ರ ಹುಡ್ಕೊಂಡು ಬರ್ತೀರಲ್ಲ, ಅವತ್ತು ನಾನು ಅದಕ್ಕೆ ಉತ್ತರ ಹೇಳ್ತೀನಿ, ಹೊಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.